ಹಾರನಹಳ್ಳಿ ಕ್ಲಸ್ಟರ್ ಮಟ್ಟದ 2019 ಮಕ್ಕಳ ವಿಜ್ಞಾನ ಹಬ್ಬವನ್ನ ಹಾರನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಿಸಲಾಯಿತು. ಹಾರನಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡೋಲು, ತಮಟೆ ವಾದ್ಯಗಳೊಂದಿಗೆ ಮಕ್ಕಳು ವಿವಿಧ ವೇಷಭೂಷಣಗಳನ್ನು ಪ್ರದರ್ಶಿಸುವ ಮೂಲಕ ಮಕ್ಕಳು ಮೆರವಣಿಗೆ ನಡೆಸಿದ್ರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಬಿ ಮೋಹನ್ ಕುಮಾರ್ ಮಾತನಾಡಿ, ಮಕ್ಕಳು ವಿವಿಧ ವಿಷಯಗಳ ಮಾದರಿಗಳನ್ನು ತಯಾರಿಸುವುದರ ಮೂಲಕ ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದ್ರು. ಆಗ್ತದೆ ಸಣ್ಣ ಸಣ್ಣ ಪ್ರಯೋಗಗಳನ್ನ ಮಕ್ಕಳಿಗೆ ಕಲಿಸ್ಬೇಕು. ಇದು ಕಲಿಯೋದ್ರಿಂದ ಏನಾಗ್ತದೆ ಅಂತಂದ್ರೆ, ನಾವು ಪುರಾತನ ಭಾರತೀಯರಲ್ಲಿ ವೈಜ್ಞಾನಿಕವಾದಂತಹ ಚಿಂತನೆ ಸಾಕಷ್ಟಿತ್ತು. ನೀವು ಯಾವುದೇ ಗುಡಿ ಗೋಪುರಗಳನ್ನ ತೆಗೆದುಕೊಂಡು ನೋಡಿ, ಸಾವಿರಾರು ವರ್ಷಗಳು ಗುಡಿ ಗೋಪುರಗಳು ಅಷ್ಟು ನೀಟಾಗಿದ್ದಾವೆ. ಕಂಬಗಳ ಮೂಲಕ ಕಂಬಗಳ ಜೋಡಿಯನ್ನು ತೆಗೆದುಕೊಂಡು ನೋಡಿದ್ರೆ, ನಮಗಿಂತ ಹಿಂದಿಯವರು ಕಂಬಗಳನ್ನ ಹೇಗೆ ಲಂಬಕೋನದಲ್ಲಿ ಒಂದು ದೃಷ್ಟಿಯಿಂದ ಬೀಳುವ ರೀತಿಯಲ್ಲಿ ಜೋಡಿಸಿರುವಂತದ್ದು. ನೀವು ರಾಮೇಶ್ವರಕ್ಕೆ ತೆಗೆದುಕೊಂಡು ನೋಡಿದ್ರೆ ಸಾವಿರಾರು ಕಂಬಗಳನ್ನ ಒಂದೇ ರೈಲಿ ಜೋಡಿಸಿರುವಂತದ್ದನ್ನ ನಾವು ನೋಡಬಹುದು. ಇವತ್ತು ನಮ್ಮಲ್ಲಿ ವೈಜ್ಞಾನಿಕ ಚಿಂತನೆಗಳು ಹೋದ ನಂತರ ಏನಾಗ್ತವೆ ಅಂತಂದ್ರೆ, ಮೂಢನಂಬಿಕೆಗಳು ಜಾಸ್ತಿ ಆಗ್ತವೆ. ಅಗ್ನಿಶಾಮಕ ಇಲಾಖೆಯಿಂದ ಬೆಂಕಿ ನಂದಿಸುವ ಪ್ರಾಯೋಗಿಕ ಪ್ರದರ್ಶನ ನಡೆಯಿತು. ಹಾಸನ ಜ್ಞಾನ ವಿಜ್ಞಾನ ಸಮಿತಿಯ ಸೌಭಾಗ್ಯ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಸನ ಜಿಲ್ಲಾ ಸಂಚಾಲಕ ಕನಕಂಚೇಹಳ್ಳಿ ಪ್ರಸನ್ನ ಕುಮಾರ್ ಮಾತನಾಡಿದ್ರು. ನನಗೆ ಸಂತೋಷದ ಸುದ್ದಿ ಅಂದ್ರೆ, ಯಾಕೆಂದ್ರೆ ನಮ್ಮ ಗ್ರಾಮ ದೊಡ್ಡ ಮಟ್ಟಕ್ಕೆ ಬೆಳೆದಂತ ಗ್ರಾಮ ಇದು. ಆರ್ನಳ್ಳಿ ಎಲ್ಲ ಅರಸಿ ಬಂದಂತ ಆರ್ನಳ್ಳಿ ಇಡೀ ಅಲ್ಲಿ ಹೋದರೆ ಆರ್ನಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಶಕ್ತಿ ಇದೆ. ಆ ಶಕ್ತಿನ ಇವತ್ತ ನಮ್ಮ ವಿದ್ಯಾರ್ಥಿಗಳು ತೋರಿಸಿದರೆ, ಆ ಒಂದು ಶಕ್ತಿ ಅದೇ ರೀತಿ ಮುಂದುವರಿಬೇಕು. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಬೆಳೆದು ಬಂದಂತ ಗ್ರಾಮ ಅದು ಬೆಳೆದಂತೆ. ಯಾಕೆಂದ್ರೆ ಅವರು ಮಾ ವಿಜ್ಞಾನಿಗಳು ಕಲೆಗಳು. ಇವತ್ತ ಹೇಳ್ಬೇಕು ಅಂದ್ರೆ ವಿಜ್ಞಾನ ಒಂದು ಹಬ್ಬ, ಈ ಗ್ರಾಮದ ಒಂದು ನೆಂಟಸ್ಥರ ಇದ್ದಾರೆ. ನನಗೆ ಹೆಡ್ ಮಾಸ್ಟರ್ ಸಾಹೇಬರು ಕರೆದಾಗ ಒಂದು ಕಾರ್ಯಕ್ರಮ ಮಾಡಿದ ವಿಜ್ಞಾನ ಕಲೆ ಕಾರ್ಯಕ್ರಮ ಅಂದರು. ಆದರೆ ನೀವು ವಿಜ್ಞಾನ ಕಲೆ ಕಾರ್ಯಕ್ರಮ ಮಾಡಿರೋದು ನನ್ನ ಗ್ರಾಮದಲ್ಲಿ ತುಂಬಾ ದೊಡ್ಡ ಮಟ್ಟದಾಗಿದೆ. ಆ ಒಂದು ಕಲೆ ಕಾರ್ಯಕ್ರಮವನ್ನು ನಾ ಗ್ರಾಮದಲ್ಲಿ ಎಲ್ಲರೂ ಸಹ ನಮ್ಮ ತಂದೆ ತಾಯಿಯಂದಿರು ಹಾಗೂ ನನ್ನ ಪುಟಾಣಿ ಮಗು ನೆರವೇರಿಸ್ಕೊಳ್ತಾರೆ. ಆ ಶಕ್ತಿ ಒಂದು ಈ ಗ್ರಾಮಕ್ಕಿದೆ ಅಂದರೆ ಆಯಿತು ಅಂತ ಹೇಳಿ, ಈ ಒಂದು ಗ್ರಾಮದ ಒಂದು ಶಕ್ತಿ ಈ ವಿಚಾರದ ಕಲೆಗೆ ಒಂದು ಒಂದು ಅದ್ಭುತವಾದಂತಹ ಒಂದು ಶಕ್ತಿನ ಕೊಟ್ಟಿದೆ. ಇವತ್ತ ನಮ್ಮ ಗ್ರಾಮದಲ್ಲಿ ಹೇಳ್ಬೇಕು ಅಂದ್ರೆ, ನೀರಿನ ಹೋರಾಟ ಮಾತ್ರ ಮಾಡಿದೆ, ಗೋಶಾಲೆಯನ್ನು ಕಟ್ಟಿದೆ ಹಾಗೂ ಅನೇಕ ದಾನಿಗಳು. ಶ್ರೀಹರಿ ಪ್ರಸಾದ್, ಕನ್ನಡ ಟಿವಿ, ಅರಸೀಕೆರೆ.